ಯರ್ ಕಾಂಬಿನೇಷನ್ ಆಫ್ ಟೂ ಸೆಲ್ಸ್ ಅಥವಾ ಕನ್ಸಿಡರಿಂಗ್ ಟೂ ಸೆಲ್ಸ್ ಆಫ್ EMF E1 ಆ್ಯಂಡ್ E2 ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ R1 ಆ್ಯಂಡ್ R2 ಹೌದಾ, ಕನೆಕ್ಟೆಡ್ ಇನ್ ಸೀರೀಸ್. E1 R1 E2 R2 ಈಸ್ ಕನೆಕ್ಟೆಡ್ ಇನ್ ಸೀರೀಸ್, ಹೌದಾ. ಇನ್ ಇಯರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ V1 ಈಸ್ V2. ನೌ ವಿ ಆರ್ ಕನ್ಸಿಡರಿಂಗ್ ನೆಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ದಟ್ ಈಸ್ ವಿ ಈಸ್ ಈಕ್ವಲ್ಸ್ ಟು V1 ಪ್ಲಸ್ V2. ಅಂದರೆ ಇಟ್ಸ್ ನಥಿಂಗ್ ಬಟ್ ಕನ್ಸಿಡರಿಂಗ್ ಅ ಪೊಟೆನ್ಷಿಯಲ್ ಈಕ್ವೇಶನ್, ಹೌದಾ. ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಟೂ ಪೊಟೆನ್ಷಿಯಲ್, ದಟ್ ಈಸ್ ಈಕ್ವಲ್ಸ್ ಟು ಟೋಟಲ್ ಪೊಟೆನ್ಷಿಯಲ್, ಹೌದಾ. ಈಗೇನು ಮಾಡ್ತೀವಿ ಇಲ್ಲಿ ಅಂದರೆ, ನೆಕ್ಸ್ಟ್ ಫಸ್ಟ್ ಒನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಫಸ್ಟ್ ಸೆಲ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಫಸ್ಟ್ ಸೆಲ್ V1 ಈಸ್ ಈಕ್ವಲ್ಸ್ ಟು E1 ಮೈನಸ್ IR1. ನೆಕ್ಸ್ಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಸೆಕೆಂಡ್ ಸೆಲ್, ದಿಸ್ ಒನ್ ಈಸ್ ಫಸ್ಟ್ ಸೆಲ್, ದಿಸ್ ಒನ್ ಈಸ್ ಸೆಕೆಂಡ್ ಸೆಲ್, V2 ಈಸ್ ಈಕ್ವಲ್ಸ್ ಟು E2 ಮೈನಸ್ IR2. ನೆಕ್ಸ್ಟ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಈಕ್ವಿವ್ಯಾಲೆಂಟ್, ದಿಸ್ ಒನ್ ಈಸ್ ಈಕ್ವಲ್ಸ್ ಟು ದ ದಿಸ್ ಸರ್ಕ್ಯೂಟ್, ಹೌದಾ, ಈಕ್ವಿವ್ಯಾಲೆಂಟ್. ದಿಸ್ ಈಸ್ ಕನ್ಸಿಡರಿಂಗ್ ಆಸ್ ವಿ ಈಕ್ವಲ್ಸ್ ಟು ಸೆಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಕರೆಂಟ್ ಈಸ್ ಪಾಸಿಂಗ್ ಥ್ರೂ ಎ ಸಿರೀಸ್ ಅಂತೇಳಿ ಹೇಳುತ್ತೆ. ಕರೆಂಟ್ ಪಾಸಿಂಗ್ ಥ್ರೂ ಎ ಸಿರೀಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸಿರೀಸ್, ಹೌದಾ. ನೆಕ್ಸ್ಟ್ ನಾವು ಈಕ್ವೇಶನ್ ಒನ್ ಬಿಕಮ್ಸ್, ನಾವು ಈಕ್ವೇಶನ್ ಒನ್ ಬಿಕಮ್ಸ್, ಹೌದಾ. ಇಲ್ಲಿ ವಿ ಐತಿ, ವಿ ಈಕ್ವೇಶನ್ ಏನು ಬಂದೈತಿ ಇಲ್ಲಿ ಅಂದರೆ ES ಮೈನಸ್ IRS, ಹೌದಾ. ಈಸ್ ಈಕ್ವಲ್ಸ್ ಟು V1 ಅಂದರೆ E1 ಮೈನಸ್ IR1 ಪ್ಲಸ್ E2 ಮೈನಸ್ IR2, ಇದು ವೆಲಾಸಿಟಿ ಟು ಈಕ್ವೇಶನ್, ಹೌದಾ. ಇದನ್ನ ಈಕ್ವೇಶನ್ನ ನೋಡ್ರಿ, ನೆಕ್ಸ್ಟ್ ಯಾವ ಥರ ಬರ್ಕೊತೀವಿ ನಾವು ಇದ್ರನ್ನ ಅಂತಂದರೆ, ಇದನ್ನ ಬ್ರ್ಯಾಕೆಟ್ ಹಾಕೋರಿ, ಸಪ್ರೇಟ್ ಬರ್ಕೊ. ನೆಕ್ಸ್ಟ್ ES ಮೈನಸ್ IRS, ಆರ್ಡರ್ ವೈಸ್ ಬರ್ಕೋಬೇಕು. E1 E2 ಐತಿ, ಅದಕ್ಕೆ ಇಲ್ಲಿ E1 ಪ್ಲಸ್ E2 ಅಂತೇಳಿ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಮೈನಸ್ IR1 ಮೈನಸ್ IR2 ಅಂದರೆ ಮೈನಸ್ ಐ ಕಾಮನ್ ಆಗ್ತದೆ, R1 ಪ್ಲಸ್ R2 ಅಂತೇಳಿ ಬರ್ತೀವಿ. ಆನ್ ಕಂಪೇರಿಂಗ್ ದ ಈಕ್ವೇಶನ್ ಬೋತ್ ಸೈಡ್, ಹೌದಾ. ಕಂಪೇರಿಂಗ್ ದ ಈಕ್ವೇಶನ್ ಅಂದರೆ ಏನು ಬರ್ತೀವಿ ನಾವು, ಕಂಪೇರಿಂಗ್ ದ ಈಕ್ವೇಶನ್ ಅಂತಂದರೆ ಇದು ಇವೆರಡು ಏನದವಲ್ರಿ, ಇವೆರಡನ್ನ ಕಂಪೇರ್ ಮಾಡ್ಕೋಬೇಕು ನಾವು. ES ಬೋತ್ ಸೈಡ್ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಅಂತೇಳಿ ಅರ್ಥ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಎರಡನ್ನ ಕಂಪೇರ್ ಮಾಡಿದರೆ ES ಅಂದರೆ ಏನು ಬರ್ತೈತೆ ರೀ, E1 ಪ್ಲಸ್ E2, ಸೆಲ್ಸ್ ಕನೆಕ್ಟೆಡ್ ಇನ್ ಸಿರೀಸ್ ಅಂದರೆ ಫಸ್ಟ್ ಸೆಲ್ ಮತ್ತು ಸೆಕೆಂಡ್ ಸೆಲ್. ನೆಕ್ಸ್ಟ್ ಐ ಐತೆ, ಕರೆಂಟ್ ಕಾಮನ್ ಆಗಿದೆ. RS, ಹೌದಾ, RS ಈಸ್ ಈಕ್ವಲ್ಸ್ ಟು R1 ಪ್ಲಸ್ R2, ಹೌದಾ. ಕಂಪೇರ್ ಮಾಡಿವಿ, ಇದ್ರನ್ನ ಏನಂತೇಳಿ ಬರ್ತೀವಿ ಅಂದರೆ ನಂಬರ್ ಆಫ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಇದನ್ನ ಯಾವ ಥರ ಬರಿಬೋದು, ES ಈಸ್ ಈಕ್ವಲ್ಸ್ ಟು E1 ಪ್ಲಸ್ E2 ಪ್ಲಸ್ E3 ಪ್ಲಸ್ ಸೋನ್ EN ಅಂತೇಳಿ ಬರಿಬೋದು. ರಿಜಿಸ್ಟರ್ನ RS ಈಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಪ್ಲಸ್ ಸೋನ್ RN, ಹೌದಾ. ನಂಬರ್ ಆಫ್ ಸೆಲ್ಸ್ ಆ್ಯಂಡ್ ನಂಬರ್ ಆಫ್ ರಿಜಿಸ್ಟರ್ಸ್ ಆರ್ ಅಥವಾ ರೆಸಿಸ್ಟೆನ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ಅಂತೇಳಿ ಬರ್ತೀವಿ.